ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾವು ಹೋಗಿ ಬಂದಿದ್ದೇವೆ ಒಂದು ಬೆಟ್ಟಕ್ಕೆ. ನೋಡಿದವರು ಹತ್ತಿದ್ದಾರೆ. ಇವತ್ತಿನ ಟಾಪಿಕ್ ಏನಂದ್ರೆ ನಮ್ಮ ಊರು. ಅದಕ್ಕೆ ಇವನಿಷ್ಟು ರಾಬಡಿ ಹೊಡೆಯುತ್ತಿರುವುದು. ನನಗೆ ವಿಡಿಯೋ ಮಾಡ್ಲಿಕ್ಕೆ ಸಹ ಬಿಡುವುದಿಲ್ಲ ಇವನು. ಇವನ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಾವು ಊರಿಗೆ ಬಂದಿದ್ದೇವೆ. ಹಾಗೆ ಗಂಟೆ ಆಗಿದೆ. ಗಂಟೆ 7:25 ಆಯಿತು. ಇಲ್ಲಿ ಅವನಿಲ್ಲಿ ಬೊಬ್ಬೆ ಹಾಕೋದೆ ವೀಡಿಯೋ ಮಾಡಕ್ಕೆ ಬಿಡ್ತಿಲ್ಲ. ಹಾಗಾಗಿ ಊರಲ್ಲಿ ತುಂಬ ಜನ ಇದ್ದಾರೆ. ಇವತ್ತು ನಾವು ಊರಿಗೆ ಬಂದಿದ್ದೇವೆ, ಮಂಗಳೂರಿಗೆ. ನೋಡಿ, ಹೆಸರೇಳು. ರಿಷಿಕ್. ನನ್ನ ಹೆಸರು ರಿಷಿಕ್ ಅಮ್ಮ. ನನ್ನ ಹೆಸರು ರಿಷಿಕ್. ಇವನು ನನ್ನ ತಮ್ಮ ರಿಷಿಕ್ ಅಂತ. ಏಕಾಂಕ್ಷ ಇಲ್ಲಿದ್ದಾನೆ. ಏಕಾಂಕ್ಷ ಇಲ್ಲಿದ್ದಾನೆ. ಆಗ ಹೋಗ್ತಿದ್ದಾನೆ. ಬೀಜೋಗಿ ಬರೋಕ್ಕೆ ಕೇಳಲ್ಲ. ಇನ್ನೊಬ್ಬ ಇದ್ದಾನೆ ಜೀವ. ಅವನು ಮತ್ತೆ ಅಕ್ಕ ಕಡಬಾಗೆ ಹೋಗಿದ್ದಾರೆ. ಇವತ್ತು ಬರ್ತಾರೆ. ಇಲ್ಲಿ ಇವನು ವಿಗು 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 ಅಂತ ಬೊಬ್ಬೆ ಆಗ್ತಿದ್ದಾನೆ. ಅದಕ್ಕೆ ವಿಡಿಯೋ ಸರಿ ಕೇಳಿಸ್ತಿಲ್ಲ. ಕೊಡು ವಿಡಿಯೋ ಮಾಡ್ಬೇಕಲ್ಲ. ಮತ್ತೆ ಇಲ್ಲಿ ನೋಡಿ, ಇಂಥದ್ದು ಗಿಡಗಳು ತುಂಬ ಇವೆ ಅಂಥದ್ದು ಇಂಥದ್ದೆಲ್ಲ. ಮತ್ತೆ ಆಮೇಲೆ ನೋಡಿ ಇಲ್ಲಿ ದೇವರಿದ್ದಾರೆ. ಇವತ್ತು ನಾವು ಹೋಗಿ ಬಂದಿದ್ದೇವೆ ಒಂದು ಬೆಟ್ಟಕ್ಕೆ. ಒಂದು ಬೆಟ್ಟದ ಕತೆ. ಇವತ್ತು 12 ಗಂಟೆಗೆ ನಾವು ಮಧ್ಯಾಹ್ನ ಊಟಲ್ಲ ಬೆಟ್ಟದ ಮೇಲೆ ಹತ್ತಿದ್ದೇವೆ. ಈಗ ಬರುವಾಗ ಎರಡೂವರೆ ಗಂಟೆ ಆಯಿತು. ಬಂಗದಲ್ಲಿ ಹತ್ತಿದ್ದು ಅಲ್ಲಲ್ಲಿ ಕೂತು ಎದ್ದು ನಿಂತು ನೋಡಿ ನೋಡಿದವರು ಹತ್ತಿದ್ದಾರೆ. ಇಷ್ಟು ತೋರದವರು ಹತ್ತಿದ್ದಾರೆ ನೋಡಿ. ಗುಂಡಮ್ಮನ ಹತ್ತಿದ್ದು ಇವರೇ ಹತ್ತಿದ್ದಾರೆ. ಇನ್ನು ಮೇಲೆ ನಾವು ಹತ್ತಿ ಅಂತ ನಾವು ಸತ್ತಬೇಕು. ಒಮ್ಮೆ ಬನ್ನಿ ಇಲ್ಲಿಗೆ ವಿಸಿಟ್ ಮಾಡಿ. ಚೆನ್ನ ಉಂಟು ಪ್ಲೇಸ್ ಎಲ್ಲ ನೋಡಿ. ಇರ್ಲಿಕ್ಕೆ ತುಂಬ ಚೆಂದ ಉಂಟು ಪ್ಲೇಸ್. ಒಮ್ಮೆ ನೋಡಲೇಬೇಕು ನೀವೆಲ್ಲ ಬಂದು. ಹೀಗೆ ಸಾಕಾಡಿಸಿ ಇದು. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಾವು ಊರಿಗೆ ಬಂದಿದ್ದೇವೆ, ಮಂಗಳೂರಿಗೆ. ನೋಡಿ, ಹೆಸರೇಳು. ರಿಷಿಕ್. ನನ್ನ ಹೆಸರು ರಿಷಿಕ್ ಅಮ್ಮ. ನನ್ನ ಹೆಸರು ರಿಷಿಕ್. ಇವನು ನನ್ನ ತಮ್ಮ ರಿಷಿಕ್ ಅಂತ. ಏಕಾಂಕ್ಷ ಇಲ್ಲಿದ್ದಾನೆ. ಏಕಾಂಕ್ಷ ಇಲ್ಲಿದ್ದಾನೆ. ಆಗ ಹೋಗ್ತಿದ್ದಾನೆ. ಬೀಜೋಗಿ ಬರೋಕ್ಕೆ ಕೇಳಲ್ಲ. ಇನ್ನೊಬ್ಬ ಇದ್ದಾನೆ ಜೀವ. ಅವನು ಮತ್ತೆ ಅಕ್ಕ ಕಡಬಾಗೆ ಹೋಗಿದ್ದಾರೆ. ಇವತ್ತು ಬರ್ತಾರೆ. ಇಲ್ಲಿ ಇವನು ವಿಗು 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 ಅಂತ ಬೊಬ್ಬೆ ಆಗ್ತಿದ್ದಾನೆ. ಅದಕ್ಕೆ ವಿಡಿಯೋ ಸರಿ ಕೇಳಿಸ್ತಿಲ್ಲ. ಕೊಡು ವಿಡಿಯೋ ಮಾಡ್ಬೇಕಲ್ಲ. ಮತ್ತೆ ಇಲ್ಲಿ ನೋಡಿ, ಇಂಥದ್ದು ಗಿಡಗಳು ತುಂಬ ಇವೆ ಅಂಥದ್ದು ಇಂಥದ್ದೆಲ್ಲ. ಮತ್ತೆ ಆಮೇಲೆ ನೋಡಿ ಇಲ್ಲಿ ದೇವರಿದ್ದಾರೆ. ಸರಿ. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಾವು ಊರಿಗೆ ಬಂದಿದ್ದೇವೆ. ಹಾಗೆ ಗಂಟೆ ಆಗಿದೆ. ಗಂಟೆ 7:25 ಆಯಿತು. ಇಲ್ಲಿ ಇವನಿದ್ದಾನೆ.
ಅವನು ಇಲ್ಲಿ ಬೊಬ್ಬೆ ಹಾಕೋದೆ ವೀಡಿಯೋ ಮಾಡಕ್ ಬಿಡ್ತಿಲ್ಲ. ಹಾಗಾಗಿ ಊರಲ್ಲಿ ತುಂಬಾ ಜನ ಇದ್ದಾರೆ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಫ್ರೈಡೇ, ನಾನಿವತ್ತು ಒಂದು ಅಂದರೆ ವ್ಲಾಗ್ ಏನು ಮಾಡಿಲ್ಲ. ನನ್ನ ತಂಗಿ ಮತ್ತು ನನ್ನ ಮಗಳು ಒಂದೊಂದು ವೀಡಿಯೋ ಮಾಡಿದ್ದಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಹಾಕಿದ್ದೇನೆ. ನೋಡಿ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಅಷ್ಟೊಂದು ಕ್ಲ್ಯಾರಿಟಿ ಇಲ್ಲ ಅಂದರೆ ನನ್ನ ಮಗಳು ಅವಳಿಗೆ ಗೊತ್ತಾಗಲಿಲ್ಲ ಹೇಗಾಗಿದೆ ಹಾಗೆ ಮಾಡಿದ್ದಾಳೆ. ನಾನು ಅವಳು ಮಾಡುವಾಗ ನೋಡಿಲ್ಲ, ನಂತರ ನೋಡಿದೆವು, ಅದು ಶೇರ್ ಮಾಡೋಣ ಅಂತ ಅನ್ನಿಸ್ತು, ಹಾಗೆ ಮಾಡ್ತಾ ಇದ್ದೇನೆ. ಸೊ ನೋಡ್ತಾ ಇರಿ, ಹಾಗೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿ ತನಕ ಬಾಯ್ ಬಾಯ್.